ಚುನಾವಣೆ ಹತ್ತಿರವಾಗ್ತಿದ್ದಂತೆ ಹೈ ಅಲರ್ಟ್ ಆಗಿದ್ದಾರೆ ದಳಪತಿಗಳು. ದೇವೇಗೌಡರನ್ನ ಭೇಟಿ ಮಾಡಿದ್ದಾರೆ ಜೆಡಿಎಸ್ ರಾಜ್ಯ ಯುವ ಘಟಕದ ಅಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ. ಮೊಮ್ಮಗನಿಗೆ ರಾಜಕೀಯ ಪಾಠ ಮಾಡಿದ್ದಾರೆ ಮಾಜಿ ಪ್ರಧಾನಿ. ಗೆಲುವಿನ ತಂತ್ರ ಪ್ರತಿತಂತ್ರಗಳ ಬಗ್ಗೆ ಮೊಮ್ಮಗನಿಗೆ ಕ್ಲಾಸ್ ತೆಗೆದುಕೊಂಡಿದ್ದಾರೆ. ಯಾಕಂದರೆ ರಾಮನಗರದಿಂದ ಸ್ಪರ್ಧೆ ಇಳಿತಾ ಇದ್ದಾರೆ ಈ ಬಾರಿ ನಿಖಿಲ್ ಕುಮಾರಸ್ವಾಮಿ. ಹಾಗಾಗಿ ಅವರ ತಾತ ಎಚ್ ಡಿ ದೇವೇಗೌಡರು ಅವರ ಆಶೀರ್ವಾದ ಜೊತೆಗೆ ಅವರ ಕೆಲವೊಂದಿಷ್ಟು ರಾಜಕೀಯ ಪಟ್ಟುಗಳು, ಯಾಕಂದರೆ ಅವರಿಗೆ ಗೊತ್ತಿದೆ ಎಲ್ಲಿ ಯಾವ ದಾಳವನ್ನು ಉರುಳಿಸಬೇಕು, ಗೆಲುವಿನ ರುಚಿಯನ್ನು ಹೇಗೆ ಸವಿಯೋದು ಅನ್ನೋದ್ರ ಬಗ್ಗೆ ದೇವೇಗೌಡರೊಂದಿಗೆ ಅವರು ಮಾತುಕತೆ ನಡೆಸಿದ್ದಾರೆ. 1994 ರಾಮನಗರದಿಂದಲೇ ದೇವೇಗೌಡರು ಗೆಲುವನ್ನು ಸಾಧಿಸಿದರು. ಕರ್ಮಭೂಮಿ ದೇವೇಗೌಡರ ಫ್ಯಾಮಿಲಿಗೆ ರಾಮನಗರ ಜಿಲ್ಲೆ, ಯಾಕಂದರೆ ಚನ್ನಪಟ್ಟಣದಿಂದ ಕುಮಾರಸ್ವಾಮಿ ಅವರು. ಹಾಗಾಗಿ ಈಗ ಸ್ವತಃ ದೇವೇಗೌಡರೇ ಅಖಾಡಕ್ಕೆ ಇಳಿದಿದ್ದಾರೆ ಮೊಮ್ಮಗನ ಗೆಲುವಿಗಾಗಿ. ಯಾಕಂದರೆ ಈ ಬಾರಿ ಭಾಳ ಟಫ್ ಫೈಟ್ ಕೊಡಬೇಕು ಅನ್ನುವಂಥ ಚಿಂತನೆ ಇದೆ ಅಲ್ಲಿ ಕಾಂಗ್ರೆಸ್. ಈಗ ಬಿ ಜೆ ಪಿ ಕೂಡ ಪ್ರಬಲ ಪೈಪೋಟಿಯನ್ನು ಒಡ್ತಾ ಇದೆ.